ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ಕರ್ನಾಟಕದ ರಾಜ್ಯದ ಎಲ್ಲ ಶಾಲೆಗಳಲ್ಲಿನ ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಬಂದಿರತಕ್ಕಂಥ ಸುತ್ತಲೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. 23/5/2022 ಅಂದರೆ ನಾಳೆಯಿಂದ, ಸೋಮವಾರದಿಂದ 27/5/2022 ಪ್ರತಿದಿನ ಮಧ್ಯಾಹ್ನ 4-5 ಗಂಟೆ, ಅಂದರೆ ಮಧ್ಯಾಹ್ನದ ಅವಧಿಯಲ್ಲಿ 1 ಗಂಟೆ, ಡಿಜಿಟಲ್ ಟೂಲ್ಸ್ ಫಾರ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಬಗ್ಗೆ ಆನ್ಲೈನ್ ತರಬೇತಿಯನ್ನು CIET NCERT ಹಮ್ಮಿಕೊಂಡಿರ್ತಾರೆ. ಸೊ ಆ ಕಾರಣ ಎಲ್ಲ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಭಾಗವಹಿಸಿ ಸದರಿ ತರಬೇತಿಯ ಪ್ರಯೋಜನ ಪಡೆಯುವಂತೆ ಈಗಾಗಲೇ ನಿರ್ದೇಶನವನ್ನು ಅಧಿಕಾರಿಗಳ ಮೂಲಕ ನೀಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. DSIIT ನಿರ್ದೇಶಕರು ಈ ಒಂದು ಸುತ್ತಲೆಯನ್ನು ಒದಗಿಸಿಕೊಟ್ಟಿರ್ತಾರೆ. ಜೊತೆಗೆ ನಾಳೆಯಿಂದ ತರಬೇತಿ ಪ್ರಾರಂಭ ಆಗ್ತದೆ, ಆನ್ಲೈನ್ ತರಬೇತಿ. ಸೊ ಹಾಗಾಗಿ ಎಲ್ಲ ಶಿಕ್ಷಕರು ಕೂಡ ತಮ್ಮ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ತಾವು ಈ ಒಂದು ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ತರಬೇತಿಯನ್ನು ಪಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ತಮ್ಮ ವ್ಯಾಪ್ತಿಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳನ್ನು ಮತ್ತು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅಥವಾ ನೋಡಲ್ ಅಧಿಕಾರಿಗಳನ್ನು ಸಂಪರ್ಕಿಸಿ ತಮ್ಮ ಹೆಚ್ಚಿನ ಒಂದು ಯಾವ ರೀತಿ ಭಾಗವಹಿಸಬೇಕು ಆನ್ಲೈನ್ ತರಬೇತಿಯಲ್ಲಿ, ಅದರ ರೂಪುರೇಷೆಗಳು ಏನು ಅಂತಕ್ಕಂಥದ್ದನ್ನು ಪರಿಚಯವನ್ನು ಮಾಡ್ಕೊಳ್ಬೋದು. ಇದರ ತಮ್ಮ ವ್ಯಾಪ್ತಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ, ಸ್ನೇಹಿತರೆ ಇದಾಗಿತ್ತು ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಎಲ್ಲ ಶಿಕ್ಷಕರು ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಮಾಹಿತಿಯ ಸೂಚನೆ. ಸೊ ತಮ್ಮೊಟ್ಟಿಗೆ ಈ ಒಂದು ಸುತ್ತಲೆಯನ್ನು ಹಂಚ್ಕೊಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ನಮಸ್ತೆ.